ಪಕ್ಷ ಸೇರ್ಪಡೆ ಕಾರ್ಯಕ್ರಮ ತಾಲೂಕಿನ ಹಲವಾರು ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ಪ್ರಭಾವಿ ಮುಖಂಡ ಪಟೇಲ್ ಕುಟುಂಬದ ಪರಮೇಶ್ ಪಟೇಲ್ ಮಾಜಿ ಸಚಿವ ಎಚ್ಸಿಎಂ ಮತ್ತು ಪುತ್ರ ಸುನೀಲ್ ಬೋಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಬಳಿಕ ಮಾತನಾಡಿರುವಂತಹ ಪರಮೇಶ್ ಪಟೇಲ್ ಪ್ರಸ್ತುತ ಬಿಜೆಪಿ ಸರ್ಕಾರದ ಕೆಟ್ಟ ಆಡತವನ್ನು ನೋಡಿ ಸಾಕಾಗಿದ್ದೇವೆ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟಾಚಾರ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಭ್ರಷ್ಟಾಚಾರವನ್ನು ಎಸಗಿದೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ ಆದರೆ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೆಲವು ಬದಲಾವಣೆಯಿಂದ ಇತರೆ ಪಕ್ಷವನ್ನು ಬೆಂಬಲಿಸಿದ್ದೆವು ಆದರೆ 2023 ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೂ ನಮ್ಮ ಪಟೇಲ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ 2023 ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸೋಣ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪಟೇಲ್ ಗಿರೀಶ್ ಚಂದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇಶ್ ಮಹದೇವಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಶ್ರೀ ಮಹದೇವಪ್ಪ ಅವರಿಗೆ ನನ್ನ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲ ನಮ್ಮ ಪಟೇಲ್ ನಮ್ಮ ದೊಡ್ಡಪ್ಪ ಅಂತ ಮರ್ಕೊಂಡು ನಿಮ್ಗೆಲ್ಲರಿಗೂ ಕೆಲವರು ತಿಳಿದಿದೆ ಕೆಲವರು ತಿಳಿದಿಲ್ಲ ನನ್ನ ಒಂದು ಸಣ್ಣ ಪರಿಚಯ ಮಾಡ್ಕೋತೇನೆ ನನ್ನ ಹೆಸರು ಪರಮೇಶ್ ಪಟೇಲ್ ಅಂತ ಈ ಪಟೇಲ್ ಕುಟುಂಬದ ಪಟೇಲ್ ಮಹದೇವಪ್ಪನವರ ತಮ್ಮನಾದ ನಂಜುಂಡಸ್ವಾಮಿಯವರ ಮತ್ತೆ ಖಾಸಗಿ ಕಂಪನಿ ನೌಕರ ಮತ್ತೆ ನನ್ನ ಹೆಂಡತಿ ಗೌರ್ಮೆಂಟ್ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ನಾನು ಈ ನಮ್ಮ ನಮ್ಮ ಕುಟುಂಬಕ್ಕೂ ಮತ್ತು ಕಾಂಗ್ರೆಸ್ ಕುಟುಂಬ ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ ಹಿಂದೆ ನಮ್ಮ ದೊಡ್ಡಪ್ಪ ಇದ್ದಾಗಲೂ ಕೂಡಿಂದ ನಾವು ಆ ಪಕ್ಷಕ್ಕೆ ಇದ್ವಿ ಹಿಂದೆ ಚಿಕ್ಕಮ್ಮ ನಾಯಕರವರಾಗಲಿ ಎಸ್ ಸಿ ಮಾಧವಪುರ ಕಾಲದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇದ್ವಿ ನಿಯತ್ತಾಗಿ ದುಡಿತಾ ಇದ್ವಿ ಈ ಕಾಲಾನಂತರದಲ್ಲಿ ಕೆಲವು ಕಾರಣಗಳಿಂದ ಬೇರೆ ಕಡೆ ಆಗಿದ್ರು ಈಗ ಮತ್ತೆ ನಾವು ಕಾಂಗ್ರೆಸ್ಗೇನೆ ಕೈ ಜೋಡಿಸ್ಬೇಕು ಅವ್ರಿಗೆ ಬೆಂಬಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಮಾಧವಪ್ಪ ಸರ್ ಮೀಟ್ ಮಾಡಿ ಅವರನ್ನು ಇವ್ ಬನ್ನಿವೆಲ್ಲ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ನಮ್ಮ ಎಚ್ ಸಿ ಮಹದೇವಪ್ಪ ಆಗಲಿ ಅಥವಾ ಸುನೀಲ್ ಬೋಸ್ ಯಾರೇ ಇಲ್ಲಿಗೆ ಬಂದ್ರೂ ಅವ್ರಿಗೆ ಗೆಲ್ಲಿಸಿ ನಾವು ಕಳಿಸುವಂಥ ಕೆಲಸವನ್ನು ಮಾಡೋಣ ಮುಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿರ್ತದೆ ಎಲ್ಲ ಜನಮಾನಸದಲ್ಲೂ ಈ ಬಿ ಜೆ ಪಿ ಸರ್ಕಾರದ ಭ್ರಷ್ಟತೆಯನ್ನು ನೋಡು ಬೇಸರ ಆಗಿದ್ದಾರೆ ಜನಮಾನ ಒಲವಿನಲ್ಲೂ ಕಾಂಗ್ರೆಸ್ಗಳಿಗೆ ಒಲವೇ ಇರೋದ್ರಿಂದ ನಾವು ಕೈ ಜೋಡಿಸಿ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮಾಧವ ಸರ್ ಆಗಲಿ ಅಥವಾ ಸುನೀಲ್ ಬೋಸ್ ಸರ್ ಆಗಲಿ ಯಾರೇ ಬಂದ್ರು ಕೂಡ